ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಖಡ್ಗಂ ಚಕ್ರಗದೇಶು ಚಾಪ ಪರಿಘಾಂ ಶೂಲಂಬುಶುಂಡೀಂ ಶಿರಃ ಶಂಖಂ ಸಂದದತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೇ ಮಹಾಕಾಲಿಕಾಂ ಯಾಮಸ್ತೌತ್ಸ್ವಪಿತೇ ಹರೌ ಕಮಲಜೋ ಹಂತುಂ ಮಧುಂ ಕೈಟಭಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಆನಂದದಾಯಕವಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಚರಣ ಕಮಲಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಹಲವಾರು ನನ್ನ ಫಾಲೋವರ್ಸು ಕಮೆಂಟ್ ಮೂಲಕ ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳನ್ನು ನಾನು ಡೈರಿಯಲ್ಲಿ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಸಮಾಧಾನವನ್ನು ಹೇಳ್ತೀನಿ, ಆದರೆ ದಯವಿಟ್ಟು ನೀವು ಕಾಯಬೇಕಾಗುತ್ತೆ. ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕೆ ಅಂತ ಪ್ರತಿದಿನ ಮಾಡುವಂಥ ಈ ನಿತ್ಯ ಭವಿಷ್ಯದ ಎಪಿಸೋಡ್ ಏನಿದೆ ಇದರಲ್ಲಿ ನೀವು ನೋಡ್ತಾ ಇರ್ತೀರ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇರುತ್ತೆ. ಇವತ್ತು ನಾವು ತಗೊಂಡಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಜನ್ಮಜಾತಕ ಗೊತ್ತಿಲ್ಲ ಗುರುಗಳೇ, ನಾನು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನನ್ನ ಟೈಮು ಗೊತ್ತಿಲ್ಲ, ಊರು ಮಾತ್ರ ಗೊತ್ತಿದೆ. ನಮ್ಮ ತಾಯಿನ ಕೇಳಿದ್ರೆ ಹೇಳ್ತಾರೆ, ನೀನು ಯುಗಾದಿ ಹಬ್ಬ ಆಗಿ 4 ದಿನ ಆದಮೇಲೆ ಹುಟ್ಟಿದೆಯಪ್ಪ. ಇನ್ನೊಬ್ಬರು ಹೇಳ್ತಾರೆ, ದಸರಾ ಹಬ್ಬದಲ್ಲಿ ವಿಜಯದಶಮಿ ಹಿಂದಿನ ದಿನ ಆಯುಧ ಪೂಜೆ ದಿನ ಹುಟ್ಟಿದ್ಯಾ, ಸೂರ್ಯ ಹುಟ್ಟಾಯಿತು ನೀನು ಹುಟ್ಟಿದಾಗ, ಈ ಥರದ ಕೆಲವೊಂದು ವಿಚಾರ ಹಿಂಟ್ ಅನ್ನೋದು ಸಿಗುತ್ತೆ ನಮಗೆ. ಆಮೇಲೆ ನಿಮ್ಮ ಸ್ಕೂಲ್ ಡೇಟ್ ಆಫ್ ಬರ್ತನ್ನು ನಾವು ತಗೊಂಡು ನಿಮ್ಮ ಒಂದು ವಯಸ್ಸನ್ನು ತಗೊಂಡು, ಗೊತ್ತೇ ಇರುತ್ತೆ ಸಾಧಾರಣ, ಈಗ ಮನೇಲಿ ಒಂದು ಇಬ್ಬರು ಮಕ್ಕಳಾಗಿದ್ದರೆ ಒಂದು ಮಗು ಒಂದು 2-3 ವರ್ಷದ ವ್ಯತ್ಯಾಸದಲ್ಲಿ ಇನ್ನೊಂದು ಮಗು ಹುಟ್ಟಿರುತ್ತೆ. ಈ ಥರದ್ದೆಲ್ಲ ಕೆಲವೊಂದು ಪ್ರಶ್ನೆಗಳನ್ನೆಲ್ಲ ಸುಮಾರು ಒಂದು 8-10 ಪ್ರಶ್ನೆಗಳನ್ನು ನಾವು ತಗೊಂಡು ಅದನ್ನು ವಿಶೇಷವಾಗಿ ಪ್ರಶ್ನಾಜ್ಯೋತಿಷ್ಯದಲ್ಲಿ ನಾವು ನೋಡ್ಬಿಡ್ಬೋದು. ಪ್ರಶ್ನಾಜ್ಯೋತಿಷ್ಯ ನೋಡಿದ್ರೆ ನೀವು ಬರ್ತೀರಾ, ಬಂದು 3 ಪ್ರಶ್ನೆಯನ್ನು ಕೇಳ್ತೀರಾ, 3 ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗುತ್ತೆ, ಹೊರಟೋಗ್ತೀರಾ. ಆಮೇಲೆ ಪ್ರಶ್ನಾಜ್ಯೋತಿಷ್ಯ ಕೇಳಬೇಕಂದ್ರೆ ಮಿನಿಮಮ್ 1 ಪಕ್ಷ ಆಗಬೇಕಂದ್ರೆ 15 ದಿನ ಆಗಬೇಕು. ತಿರ್ಗಾ ಪ್ರಶ್ನಾಜ್ಯೋತಿಷ್ಯವನ್ನೇ ಕೇಳಬೇಕೇ ಹೊರತು ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯಕ್ಕೆ ನೋಡಿದಂಥ ಹೈರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ನೋಡಲಿಕ್ಕಾಗಲ್ಲ. ಸರಿ ಗುರುಗಳೇ, ಈಗ ಏನು ಮಾಡೋಣ, ನಮ್ಗೆ ಹತ್ರ ಡೇಟ್ ಆಫ್ ಬರ್ತು ಟೈಮ್ ಏನೂ ಇಲ್ಲ. ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ತಾಯಿ ತಿಳಿಸಿದ್ದಾರೆ, ನಮ್ಮ ತಂದೆ ತಿಳಿಸಿದ್ದಾರೆ, ಅದನ್ನು ಬರ್ಕೊಂಬಂದಿದ್ದೀನಿ. ನನಗೆ ನನ್ನ ಡೇಟ್ ಆಫ್ ಬರ್ತ್ ಬೇಕು ಅನ್ನುವಂಥವ್ರಿಗೆ ಇದನ್ನು ಗೋಲ್ಡನ್ ಥಿಯರಿ ಟೆಕ್ನಿಕ್ ಅಂತ ಒಂದು ಶಾಸ್ತ್ರದಲ್ಲಿ ಜಾತಕದಲ್ಲಿ ನಾವು ನೋಡುವಂಥದ್ದು. ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅಪಾರ, ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಋಷಿ ಮುನಿಗಳು ನಮ್ಮ ಮನುಷ್ಯನ ಉದ್ಧಾರಕ್ಕೋಸ್ಕರ ಹಲವಾರು ರೀತಿಯಾದಂಥ ಕ್ರಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಗೊತ್ತೇ ಇದೆ, ನಿಮಗೆ ನಾನೇನು ಪ್ರತ್ಯೇಕವಾಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಕೆಲವರು ಜಾತಕವನ್ನು ನೋಡಿ ಭವಿಷ್ಯ ಹೇಳ್ತಾರೆ, ಕೆಲವರು ಸಂಖ್ಯಾ ಜ್ಯೋತಿಷ್ಯ ನೋಡ್ತಾರೆ, ಕೆಲವರು ನಾಡಿ ಜ್ಯೋತಿಷ್ಯ ಹೇಳ್ತಾರೆ, ಕೆಲವರು ಕವಡೆ ಶಾಸ್ತ್ರ ಹೇಳ್ತಾರೆ, ಕೆಲವರು ಮುಖ ನೋಡಿ ಹೇಳ್ತಾರೆ, ಕೆಲವರು ಕಣ್ಣು ನೋಡಿ ಹೇಳ್ತಾರೆ, ಇನ್ನೂ ಕೆಲವರು ಹಸ್ತವನ್ನು ನೋಡಿ ಹೇಳ್ತಾರೆ, ಕೆಲವರು ಏನೂ ಬೇಡ ಆರೂಢ ಲಗ್ನವನ್ನು ಹಾಕಿ ನೋಡ್ತಾರೆ, ಇನ್ನೂ ಕೆಲವರು ನೀವು ಬಂದಂಥ ವೈಬ್ರೇಷನ್ಸನ್ನು ಇಟ್ಟುಕೊಂಡೇ ಜ್ಯೋತಿಷ್ಯನ ಹೇಳತಕ್ಕಂಥ ಮಹಾಮಹಾವಿದ್ಯಾವಂತರು ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಎಲ್ಲ ಪ್ರತ್ಯೇಕವಾಗಿ ನಾನೇ ನಿಮ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೂ ನಾನು ನಿಮ್ಗೆ ಹೇಳುವಂಥ ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು ಜನ್ಮಜಾತಕದ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಈ ಮೂರನ್ನ ನಾವು ಗೋಲ್ಡನ್ ಥಿಯರಿಯಿಂದ ರೆಕ್ಟಿಫೈ ಮಾಡಬೇಕು. ಜನ್ಮಜಾತಕವನ್ನು ನೀವು ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡಾಗ ಮಾತ್ರ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಭಾಳ ಸ್ಪಷ್ಟವಾಗಿ ನಾವು ತಿಳಿಸ್ಬೋದು. ಇದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ರಲ್ವಾ ಯಾರೋ ಕೇಳಿದ್ದಂಥ ವ್ಯಕ್ತಿಗಳು, ನಿಜವಾಗ್ಲೂ ನಿಮಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ಒಂದು ಧನ್ಯವಾದ ಯಾಕೆ ಹೇಳ್ತೀನಿ ಅಂದರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಸಾಮಾಜಿಕವಾದಂಥ ಪ್ರಶ್ನೆಗಳನ್ನು ಯಾವುದು ಬೇಕಾದರೂ ಕೇಳಿ. ವೈಯಕ್ತಿಕ ಪ್ರಶ್ನೆಗಳಿಗೆ ನೋಡಿ, ಯಾರೋ ಒಬ್ಬರು ಡೇಟ್ ಆಫ್ ಬರ್ತಾ, ಗುರುಗಳೇ ನನ್ನ ಡೇಟ್ ಆಫ್ ಬರ್ತಿದ್ದೋ, ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಆಯುಷ್ಯ ದೋಷ ಇದೆಯಾ, ನನಗೆ ಮದುವೆ ಯಾವಾಗುತ್ತೆ, ಸಂತಾನ ಯಾವಾಗುತ್ತೆ, ನಾನು ಖಂಡಿತ ನೋಡಲ್ಲ, ಹೇಳಲ್ಲ. ಯಾಕೆಂದರೆ ನಿಮ್ಮ ವೈಯಕ್ತಿಕ ವಿಚಾರಗಳು ನಾನು ಹೇಳಲಿಕ್ಕೆ ನಾನು ಹೊರಟಿಲ್ಲ. ಅದಕ್ಕೆ ಬೇಕಾದರೆ ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಅದನ್ನು ತಿಳ್ಕೊಳ್ಳಿ. ಆದರೆ ನಾನು ನಿಮಗೆ ಸಾಮಾಜಿಕವಾದಂಥ, ಅಂದರೆ ನೀವು ಕೇಳುವಂಥ ಪ್ರಶ್ನೆ 10 ಜನಕ್ಕೆ ಉಪಯೋಗ ಆಗುವಂಥ ಪ್ರಶ್ನೆ ಮಾತ್ರ ತಗೊಳ್ತೀನಿ. ಈ ಪ್ರಶ್ನೆ ಇವತ್ತು ಯಾಕೆ ತೊಗೊಂಡೆ ಅಂದರೆ, ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಹಾಗಾಗಿ ಡೇಟ್ ಆಫ್ ಬರ್ತ್ ಇಲ್ಲದೆ ಇರತಕ್ಕಂಥವ್ರಿಗೆ ಈ ಒಂದು ಸಮಾಧಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೋಲ್ಡನ್ ಟೆಕ್ನಿಕ್ ಥಿಯರಿ ಅಂತಕ್ಕಂಥದ್ದು ಜಾತಕದಲ್ಲಿದೆ. ಆ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ರೆಕ್ಟಿಫೈ ಮಾಡ್ಬೋದು. ಇದನ್ನು ಮಾಡಿಸಿ, ಟೈಮ್ ಆಫ್ ಬರ್ತನ್ನು ರೆಕ್ಟಿಫೈ ಮಾಡಿಸಿ, ನಿಮ್ಮದೊಂದು ಜಾತಕವನ್ನು ತಯಾರು ಮಾಡಿ, ಆ ಜಾತಕದ ಪ್ರಕಾರ
ಪ್ರಕಾರ. ಜಾತಕವನ್ನು ನಿಮಗೆ ಬರೆಯೋದಕ್ಕೆ ಮೊದಲೇ ಕೂಡ ಕೆಲವೊಂದು ಜಾತಕ ಓಪನ್ ಆದಮೇಲೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೇಳಬೇಕು. ಅವಾಗಲೂ ಕೂಡ ಪ್ರಶ್ನೆ ಇರುತ್ತೆ, ನಿಮ್ಮ ತಂದೆಯಿಂದ ನಿಮಗೆ ನನ್ನ ಅನುಕೂಲ ಆಯಿತಾ, ಅಥವಾ ಸೂರ್ಯ ಚೆನ್ನಾಗಿದೆ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದೀರಾ, ಅಥವಾ ನಿಮಗೆ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿತ್ತಾ, ಮದುವೆಯಲ್ಲಿ ಏನೋ ತೊಂದರೆನಾ, ಈ ಥರ ಒಂದೊಂದು ಪ್ರಶ್ನೆ ಕೇಳಿದಾಗ ಅವ್ರ ಹತ್ರ ಬರುವಂಥ ಆನ್ಸರನ್ನು ಮೂಲಕವಾಗಿ ನಾವು ಟೈಮನ್ನು ಕಂಡುಹಿಡಿತೀವಿ. ಡೇಟ್ ಕಂಡುಹಿಡಿಯೋದು ತುಂಬ ಈಸಿ, ಟೈಮ್ ಕಂಡುಹಿಡಿಯೋದು ತುಂಬ ಕಷ್ಟ. ಆ ಟೈಮ್ ಕಂಡುಹಿಡಿದ ಮೇಲೆ ನಿಮ್ಮ ಪ್ಲೇಸ್ ನಿಮಗೆ ಗೊತ್ತೇ ಇರುತ್ತೆ, ಅದನ್ನು ಮೂರು ಕಲೆಕ್ಟ್ ಮಾಡಿ ಜನ್ಮ ಜಾತಕವನ್ನು ತಗೊಂಡು ನಾವು ಕ್ಲಿಯರಾಗಿ ತಿಳಿಸ್ಬೋದು. ಇಲ್ಲ ಗುರುಗಳು ಇದೆಲ್ಲ ಬೇಡ ಅಂತಂದರೆ, ನೀವು ಡೇಟ್ ಆಫ್ ಬರ್ತ್ ಇಲ್ಲ ನಮಗೆ ಹಾಗೆ ಹೇಳಿ ಅಂತಂದರೆ, ಪ್ರಶ್ನಾ ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕ, ನಾಡಿ ಜ್ಯೋತಿಷ್ಯ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಜಾತಕವನ್ನು ಕೇಳ್ಕೊಬೋದು. ಅದು 3 ಕ್ವೆಶನ್ಸ್ಗೆ ಮಾತ್ರ ಆನ್ಸರ್ ಇರುತ್ತೆ, ನಿಮ್ಮ ಅನುಕೂಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗಾಗಿ ನೀವು ಕೊಟ್ಟಂಥ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ, ನೀವು ಖುಷಿಯಾಗಿದ್ದೀರಂತ ಅಂದ್ಕೊಳ್ತೀನಿ. ಜೊತೆಗೆ ಈ ಪ್ರಶ್ನೆಗೆ ಯಾರಾದರೂ ಕಾಯ್ತಾ ಇದ್ದರೆ ಅವರು ಕೂಡ ಈ ಒಂದು ಸಮಾಧಾನವನ್ನು ಕೇಳಿ ಖುಷಿಯಾಗಿದ್ದೀರಂತ ಅಂದ್ಕೊಳ್ತೀನಿ. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 23/2/2020, ಭಾನುವಾರ, ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು, ಮಾಘಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ, ಅಂದರೆ ಮಾಘಮಾಸದ ಈ ವರ್ಷದ ಮಾಘಮಾಸದ ಕೊನೆಯ ದಿನ ಇವತ್ತು. ಇನ್ನು ಇವತ್ತು ನೋಡಿ ಅಮಾವಾಸ್ಯ, ಆದ್ದರಿಂದ ಈ ಪಿತೃತರ್ಪಣಗಳು, ಪಿಂಡ ಪ್ರದಾನಗಳು, ಸ್ವಯಂಪಾಕ ದಾನಗಳು ಮಾಡೋದು, ಸಾಂಬ್ರಾಣಿ ಹಾಕೋದು, ಈಶ್ವರನ ದೇವಸ್ಥಾನ ದರ್ಶನ ಮಾಡೋದು, ಇವೆಲ್ಲ ತುಂಬ 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 ಒಳ್ಳೆಯದು, ಅದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ. ಮತ್ತೆ ನಿಮಗೆ ಮಾಘಮಾಸದ ಅಮಾವಾಸ್ಯೆ ಬೇಕು ಅಂತಂದರೆ ಬರೋ ವರ್ಷ ಕಾಯಲೇಬೇಕಲ್ವ, 365 ದಿನಗಳು ಕಾಯಲೇಬೇಕಾಗುತ್ತೆ. ಹಾಗಾಗಿ ಇರುವಂಥ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಅದು ಪಿತೃಗಳಿಗೆ ತುಂಬ ಪ್ರಿಯವಾದಂಥ ದಿನ. ಇನ್ನು ಧನಿಷ್ಠ ನಕ್ಷತ್ರ ಇವತ್ತು ಪರಿಘ ಯೋಗ ನಾಗವಕರಣ, ಸೂರ್ಯೋದಯ ಬೆಳಗ್ಗೆ 6:40, ಸೂರ್ಯಾಸ್ತ ಸಂಜೆ 6:26. ಇನ್ನು ರಾಹುಕಾಲ ಸಂಜೆ 4:58 6:26, ಯಮಗಂಡಕಾಲ ಮಧ್ಯಾಹ್ನ 12:33 2:01, ದುರ್ಮುಹೂರ್ತ ಸಂಜೆ 4:52 5:39. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಧನಿಷ್ಠ ನಕ್ಷತ್ರ ಇವತ್ತು, ಇವತ್ತು ಹುಟ್ಟದಂಥ ಮಕ್ಕಳಿಗೆ ಕುಜ ದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, ಮೇಷರಾಶಿಯವರಿಗೆ ದಿನ ಸಾಧಾರಣ ಫಲದಾಯಕವಾಗಿದ್ದು, ಎಲ್ಲರ ಜೊತೆ ಅಪಾರ ವಿಶ್ವಾಸವನ್ನು ಹೊಂದಿರ್ತೀರಾ, ತುಂಬ ನಂಬಿಕೆ ಜಾಸ್ತಿ ಮೇಷರಾಶಿಯವರಿಗೆ, ಆ ವಿಶ್ವಾಸದಿಂದಲೇ ನೀವು ಮೋಸ ಹೋಗುವಂಥ ಸಾಧ್ಯತೆ. ಸ್ವಲ್ಪ ಎಚ್ಚರವಾಗಿರಿ, ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು 1 ನಿಮಿಷ ಯೋಚನೆ ಮಾಡಿ. ನಿಮ್ಮ ಕೈಯಲ್ಲಿ ನೀವು 1, 2, 3, 4, 5 ಅಂತ ಈ ಥರ 5 ಸಂಖ್ಯೆಯನ್ನು ಲೆಕ್ಕ ಹಾಕಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಈ 5 ಸಂಖ್ಯೆ ಲೆಕ್ಕ ಹಾಕೋಷ್ಟೊತ್ತಿಗೆ ನಿಮಗೆ ಏನಾದರೂ ಕೆಟ್ಟದ್ದು ನಡೆಯೋ ಥರ ಇದ್ದರೆ ನಿಮಗೆ ಬಂದ್ಬಿಡುತ್ತೆ. 6th sense ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಆಕ್ಟಿವೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋದು 5 seconds. ಆ 5 seconds ನೀವು ಕೌಂಟ್ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ. ಇವತ್ತೇನಾದರೂ ಡಿಸಿಷನ್ ತೊಗೊಳ್ಬೇಕಾದ್ರೆ ವಾಹನ ಚಾಲಕರು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದೇರಿ, ಅಮಾವಾಸ್ಯೆ ಹೇಳಿ ಕೇಳಿ ಸ್ವಲ್ಪ ಜಾಗ್ರತೆ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಅದು ಬಿಟ್ಟು ಒಂದು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ತೊಂದರೆ ಬರಬಾರ್ದು. ದೊಡ್ಡದಾದಂಥ ಏನೋ ದೊಡ್ಡ ಸಮಸ್ಯೆಗಳು ಇವತ್ತು ಬರೋದಿಲ್ಲ, ಯೋಚನೆ ಮಾಡಬೇಡಿ. ಆದರೂ ದೋಷ ಪರಿಹಾರಕ್ಕೆ ಬೇಕಲ್ವಾ ಅಮಾವಾಸ್ಯೆ, ಆದ್ದರಿಂದ ಪರಮೇಶ್ವರನ ದರ್ಶನ ಮಾಡಿ ದೋಷ ಪರಿಹಾರ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಶುಭ ಫಲದಾಯಕವಾಗಿದ್ದು, ಸಕಾರಾತ್ಮಕ ಆಲೋಚನೆಗಳಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುತ್ತೆ, ಪಿತೃಗಳ ಆಶೀರ್ವಾದ ಸಿಗುತ್ತೆ, ಅಲ್ಪ ಪ್ರಯಾಣ, ಪ್ರಯಾಣ ಸುಖಕರವಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ, ಮತ್ತು ಈ ಹಣದ ವಿಚಾರದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಭಾಳ ಉತ್ತಮ ಫಲ. ಸುಮಾರು ಜನ ನೋಡ್ಬೋದು ನೀವು ಈ ತಮಿಳುನಾಡು ಕಡೆ ಎಲ್ಲ ಹೋದರೆ ಅಮಾವಾಸ್ಯೆಗೆ ದೊಡ್ಡ ದೊಡ್ಡ MNC ಕಂಪನಿಗಳು ಓಪನ್ ಮಾಡ್ತಾರೆ. ಅದೇನೋ ದ್ರವಿಡರು ಆ ರೀತಿ ಅಂತ ಪದ್ಧತಿ ಇಟ್ಕೊಂಡಿರ್ತಾರೆ. ಅದು ಅಮಾವಾಸ್ಯೆಯೂ ನೆಗೆಟಿವ್ ಡೇ ಅಲ್ಲ, ಎಷ್ಟೋ ಪಾಸಿಟಿವ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಶುಭ ಫಲ. ಇನ್ನು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಸ್ನೇಹಿತರಿಂದ ಸಹಾಯ ಸಿಗುವಂಥ ಸಾಧ್ಯತೆ, ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಕೂಡ ಯಶಸ್ಸು ನಿಮ್ಮದಾಗುತ್ತೆ. ಅಧಿಕವಾದಂಥ ತಿರುಗಾಟ ಇರುತ್ತೆ, ತಿರುಗಾಟ ಆದರೂ ಕೂಡ ಅದರಲ್ಲಿ ಹಣ ಸಂಪಾದನೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ, ಅದನ್ನು ಮಾತ್ರ ಸ್ವಲ್ಪ ಗಮನ ಇಟ್ಕೊಳ್ಳಿ. ಕುಟುಂಬದ ಜೊತೆಯಲ್ಲಿ ಸಾಮಾಜಿಕವಾದಂಥ ಚಟುವಟಿಕೆಯಲ್ಲಿ ಪಾಲ್ಗೊಳ್ತೀರಾ, ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಳತಕ್ಕಂಥ ದಿನ ಕೂಡ ಇವತ್ತು ನಿಮಗೆ ಆಗ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಶುಭದಾಯಕ, ಸ್ವಲ್ಪ ಆತುರದ ಸ್ವಭಾವ ಇವತ್ತಾಗ್ಬಿಡುತ್ತೆ. ಆತರಪಟ್ಟು ಗೋತ್ರ ಕಟ್ಕೊಂಡೆ ಅನ್ನೋ ರೀತಿಯಲ್ಲಿ ಇವತ್ತು ಸ್ವಲ್ಪ ಆತರ ಜಾಸ್ತಿ ಇರುತ್ತೆ. ಯಾವುದು ಕೂಡ ಸ್ಪೀಡಾಗಿ ಮಾಡಲಿಕ್ಕೆ ಹೋಗ್ಬಿಡಿ, ನಿಧಾನವಾಗಿ ಯೋಚನೆ ಮಾಡಿ ಮುಂದೆ ಹೋಗಿ. ಮತ್ತು ನಿಮ್ಮ ಆತುರದ ನಿರ್ಧಾರದಿಂದ ಏನೇನಾಗುತ್ತೆ ಅಂದರೆ ಹಾನಿ ಉಂಟಾಗುತ್ತೆ, ನಿಮಗೂ ಉಂಟಾಗುತ್ತೆ, ನಿಮ್ಮ ಕುಟುಂಬಕ್ಕೂ ಉಂಟಾಗುತ್ತೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಅಧಿಕ ತಿರುಗಾಟ ಅಂತೂ ನಿಮಗೂ ಇದ್ದೇ ಇರುತ್ತೆ.
ತಿರುಗಾಟದಲ್ಲಿ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಹಣಕಾಸಿನ ವ್ಯವಹಾರದಲ್ಲಿ ಇವತ್ತು ಯಾವ ಡಿಸಿಷನ್ಸು ತೊಗೊಳ್ಬೇಡಿ. ಒಂದು ಬಡ್ಡಿಗೆ ದುಡ್ಡು ಕೊಡೋದು ಬೇಡ, ಬಡ್ಡಿಗೆ ದುಡ್ಡು ತೊಗೊಳ್ಳೋದು ಬೇಡ, ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಯಾರನ್ನು ನಂಬಿ ದುಡ್ಡು ಕೊಡೋದು ಬೇಡ. ಸೆಂಟಿಮೆಂಟ್ ಬ್ಲ್ಯಾಕ್ ಮೇಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನಿಮಗೆ ಹೇಗೂ ವಿಶೇಷವಾದಂಥ ಒಂದು ಫಲ ಏನಪ್ಪ ಅಂದರೆ ಅಮಾವಾಸ್ಯೆ, ಆದ್ದರಿಂದ ಪರಮೇಶ್ವರನ ದರ್ಶನ ಮಾಡಬೇಡಿ. ಕರ್ಕಾಟಕ ರಾಶಿಯವರು ಖಂಡಿತವಾಗಲೂ ನಿಮ್ಗೆ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಒಂದು ಅರ್ಧ ಲೀಟ್ರಷ್ಟು ಅಥವಾ ಒಂದು ಲೀಟ್ರಷ್ಟು ಹಾಲನ್ನು ಅಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ಪಡೀತಕ್ಕಂಥ ದಿನ. ಈ ಗ್ರಂಥಿಗೆ ಅಂಗಡಿ, ಪೂಜೆ ಸಾಮಗ್ರಿ ಅಂಗಡಿ, ಬಟ್ಟೆ ಅಂಗಡಿ, ಮತ್ತು ಈ ಒಂದು ಪಂಚಲೋಹದ ಅಂಗಡಿ, ಈ ಥರದ್ದೆಲ್ಲ ವ್ಯವಹಾರ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆಲ್ಲ ಇವತ್ತು ತುಂಬ ಲಾಭ. ಹೇಳಿ ಕೇಳಿ ಇದೆಲ್ಲವೂ ಕೂಡ ಭಗವಂತನ ಚಿಂತನೆಗೋಸ್ಕರ ಇರತಕ್ಕಂಥ ವಸ್ತುಗಳಾದ್ರಿಂದ ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ ಸಿಂಹರಾಶಿಯವ್ರಿಗೆ. ಅದರ ಜೊತೆಗೆ ಹೆಚ್ಚು ಆಸಕ್ತಿ ಕೂಡ ನಿಮಗೆ ಭಗವಂತನ ಮೇಲೆ ಇರುತ್ತೆ. ಪುರಾಣಗಳ ಮೇಲೆ, ಜ್ಯೋತಿಷ್ಯದ ಮೇಲೆ ಅಪಾರವಾದಂಥ ಪ್ರೀತಿ ನಂಬಿಕೆ ಬರ್ತಕ್ಕಂಥದ್ದು. ಮತ್ತು ಪ್ರಯಾಣ, ಸ್ವಲ್ಪ ಪ್ರಯಾಣ ಇರುತ್ತೆ, ಪ್ರಯಾಣ ಸುಖಕರವಾಗಿರುತ್ತೆ. ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೂ ಕೂಡ ಸಹ ಅನುಕೂಲ, ಯೋಗ ಎರಡೂ ಇದೆ. ಸಹೋದರರಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆ ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾರಾಶಿಯವ್ರಿಗೆ ಲಾಭದಾಯಕ, ನೂತನ ವಾಹನ ಸೌಖ್ಯ ಇವತ್ತು. ಆದರೂ ಇವತ್ತು ವಾಹನವನ್ನು ತೊಗೊಳ್ಳೋದು ಬೇಡ, ನೂತನ ವಾಹನ ತೊಗೊಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಂಕಲ್ಪ ಮಾಡ್ಕೊಳ್ಳಿ. ನಾಳೆಗೋ ನಾಳಿದ್ಗೂ ನೀವು ಅದನ್ನು ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ವಸ್ತ್ರ ವಸ್ತುಗಳನ್ನು ಖರೀದಿ ಇವತ್ತು ಮಾಡ್ತೀರಾ, ಆದರೆ ಯಾವುದನ್ನು ಉಪಯೋಗಿಸ್ಬಾರ್ದು. ನೂತನ ವಸ್ತ್ರಗಳನ್ನು ವಸ್ತುಗಳನ್ನು ಇವತ್ತು ಖರೀದಿ ಮಾಡಿ ತೊಗೊಂಬಂದು ಇಟ್ಕೊಳ್ಳಿಬೇಕಾದ್ರೆ ಅವಶ್ಯಕತೆ ಇದ್ದರೆ ಅದನ್ನು ಯಾವುದನ್ನು ಧರಿಸಬಾರ್ದು, ಯಾಕಂದರೆ ಇವತ್ತು ಅಮಾವಾಸ್ಯೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅತ್ಯಂತ ಶುಭ ಫಲ. ಪರೀಕ್ಷೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತೀರಾ, ಅದರಲ್ಲೂ ಸಹ ಯಶಸ್ಸನ್ನು ಕಾಣ್ತೀರಾ. ಇನ್ನು ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕವಾಗಿದ್ದು, ಕೋರ್ಟು ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಜೆ ದಿನ ಆದರೂ ಲಾಯರ್ ಜೊತೆ ಮಾತುಕತೆ ಮಾಡೋದು, ದಾಯಾದಿಗಳ ಜೊತೆ ಮಾತುಕತೆ ಮಾಡೋದು, ಇನ್ನರ್ ಕೋರ್ಟ್ ಅಲ್ಲದೆ ಕೋರ್ಟಿನ ಹೊರಗಡೆ ಸೆಟಲ್ಮೆಂಟ್ಗೆ ಬೇಕಾದ ವ್ಯವಸ್ಥೆಗಳನ್ನು ಇವತ್ತು ನೀವು ಮಾಡಿಕೊಳ್ಬೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸರ್ಗೂ ಸ್ವಲ್ಪ ಹೊಡೆತ ಇರತಕ್ಕಂಥ ಸಾಧ್ಯತೆ. ದೀರ್ಘಕಾಲದ ಅನಾರೋಗ್ಯದಿಂದ ಇಂದು ಮುಕ್ತಿ ಸಿಗುವಂಥ ಸಾಧ್ಯತೆ. ತುಂಬ ದಿನಗಳಿಂದ ಬೆಡ್ ರಿಡನ್ ಆಗಿರೋಂಥ, ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿ ಏನಾದರೂ ನಿಮಗೆ ಕಟ್ ಹಾಕಿರೋಂಥದ್ದು ಇದೆಲ್ಲ ಇವತ್ತು ತೆಗೆದು ಅಂತರ ಏನಾದರೂ ಸಂದರ್ಭ ಇದ್ದರೆ ನಿಮ್ಮಂಥವ್ರಿಗೆಲ್ಲ ಇವ್ರು ನಿವೃತ್ತಿ ಆಗುತ್ತೆ. ದಿನದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರಿ. ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಅಂದರೆ ಏನೋ ಆಗೋಗುತ್ತಂತೆಲ್ಲ, ಮೋಸ ಹೋಗ್ಬಿಡ್ತೀರ ಅಥವಾ ನಿಮ್ಮ ವಸ್ತುಗಳನ್ನು ಕಳ್ಕೊಂಬಿಡ್ತೀರ, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ತುಲಾರಾಶಿಯವರು ಈ ದಿನ ಸೂರ್ಯನನ್ನು ಆರಾಧನೆ ಮಾಡಿ, ಗೋಧಿಯನ್ನು ಎರಡು ಬೊಗಸೆಯಷ್ಟು ದಾನ ಮಾಡಿ, ಒಂದು ಬೊಗಸೆ ಎರಡು ಕೈ ಹಿಡ್ಕೊಂಡಷ್ಟು ಬರುತ್ತೆ, ಎರಡು ಬೊಗಸೆಯಷ್ಟು ಯಾರಿಗಾದರೂ ಬಡವರಿಗೆ, ಅನಾಥರಿಗೆ, ಬ್ರಾಹ್ಮಣರಿಗೆ ಯಾರಿಗಾದರೂ ದಾನ ಮಾಡಿ, ತೊಂದರೆ ಇಲ್ಲ. ದಾನ ಯಾವತ್ತು ಬ್ರಾಹ್ಮಣರಿಗೆ ಮಾಡಬೇಕು ಅಂತಿಲ್ಲ, ಯಾರಿಗೆ ನಿಜವಾಗಲೂ ಉಪಯೋಗ ಇದೆ ಅವತ್ತು ಅವ್ರಿಗೆ ಮಾಡುವಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೂ ಸಾಧಾರಣ ಫಲದಾಯಕವಾಗಿದ್ದು, ಮನಸ್ಸಿನಲ್ಲಿ ಏನೋ ಒಂಥರ ಆತಂಕ, ಮನೋರೋಗ, ಮಾನಸಿಕ ಭಯ ಇದೆಲ್ಲ ಜಾಸ್ತಿ ಇರುತ್ತೆ. ದಾಂಪತ್ಯದಲ್ಲಿ ಕೂಡ ಸಣ್ಣ ಪ್ರಮಾಣದ ಕಿರಿಕಿರಿಗಳು, ಕಿರುಕುಳಗಳು ಬರುವಂಥದ್ದು, ಮನಸ್ತಾಪಗಳು ಬರುವಂಥದ್ದು, ಅನುಮಾನ ಅನ್ನುವಂಥದ್ದು ಇವತ್ತು ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಹಾಗಾಗಿ ಅನುಮಾನ ಪಡಬೇಡಿ. ನಾವು ಯಾವತ್ತೂ ಕೂಡ ನಂಬಿಕೆಯಿಂದ ನಮ್ಮ ಜೀವನವನ್ನು ಮಾಡಬೇಕು, ಅನುಮಾನವನ್ನು ದೂರ ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಅಧಿಕವಾದ ತಿರುಗಾಟ ಇರುತ್ತೆ, ಇದ್ದರೂ ಪರವಾಗಿಲ್ಲ, ಇವತ್ತೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೆಟ್ಟದ್ರಲ್ಲಿ ಒಳ್ಳೆಯದಾಗೋದಂದರೆ ಏನಪ್ಪ ಅಂತಂದರೆ, ಇವತ್ತು ನೀವು ಫ್ಯಾಮಿಲಿ ಸಮೇತವಾಗಿ ಎಲ್ಲಾದರೂ ಹೋಗಿ ಬರ್ತೀರಾ, ಒಂದು ಸಿನಿಮಾಗೋ, ಒಂದು ಪಾರ್ಕಿಗೋ, ಒಂದು ದೇವಸ್ಥಾನಕ್ಕೋ, ಅಥವಾ ಯಾವುದಾದ್ರು ಒಂದು ಗುರುಗಳದ ಸ್ಥಾನಕ್ಕೋ, ಒಂಥರ ಖುಷಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿನ ತೃಪ್ತಿದಾಯಕವಾಗಿದ್ದು, ರೈತರಿಗೆ ಉತ್ತಮವಾದಂಥ ವ್ಯವಸಾಯದ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ. ತನ್ಮೂಲಕ ಧನಪ್ರಾಪ್ತಿಯಾಗುವಂಥದ್ದು, ರೈತ ಇವತ್ತು ಸಂತೋಷವಾಗಿರ್ತಕ್ಕಂಥ ದಿನ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಸಂತಸವನ್ನು ಕೊಡ್ತಕ್ಕಂಥ ದಿನ. ಪಾರ್ಟ್ನರ್ಶಿಪ್ ಬಿಸ್ನೆಸ್, ಪಾಲುದಾರಿಕೆಯಲ್ಲಿ ಬಹಳ ಅನುಕೂಲಗಳಿರುತ್ತೆ. ಹೊಸ ಬ್ರ್ಯಾಂಚ್ ಏನಾದರೂ ಓಪನ್ ಮಾಡಬೇಕಾದ್ರೆ ಇವತ್ತೇ ಪ್ಲ್ಯಾನ್ ಮಾಡಿ, ಖಂಡಿತವಾಗ ಯಶಸ್ಸು ನಿಮ್ಮದಾಗುತ್ತೆ. ಅಧಿಕ ತಿರುಗಾಟ ಇರುತ್ತೆ, ತಿರುಗಾಟ ಕೂಡ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ದೇಹಾಲಸ್ಯ, ಸ್ವಲ್ಪ ದೇಹಕ್ಕೆ ಸ್ವಲ್ಪ ಜಾಸ್ತಿ ನಿಮಗೆ ಕಷ್ಟ ಆಗುತ್ತೆ ಇವತ್ತು, ಅಂದರೆ ಸ್ಮಾರ್ಟ್ ವರ್ಕ್ಗಿಂತ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ ನಿಮಗೆ. ಆದರೂ ಸಹ ಪರವಾಗಿಲ್ಲ, ನಿಮ್ಮ ಜೀವನಕ್ಕೋಸ್ಕರನೇ, ನಿಮ್ಮ ಕಷ್ಟಕ್ಕೋಸ್ಕರನೇ, ನಿಮ್ಮ ಸುಖಕ್ಕೋಸ್ಕರನೇ ಮಾಡ್ತಿರೋದ್ರಿಂದ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ದಿನ. ದಾನ ಹೆಚ್ಚಾಗಿ ಮಾಡಬೇಕಂತಕ್ಕಂಥ ಮನಸ್ಸು ನಿಮಗೆ ಬರುತ್ತೆ. ನಿಮಗಲ್ಲದೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋಂಥದ್ದು ತುಂಬ ಮನಸ್ಸಲ್ಲಿ ನಿಮ್ಗೆ ಇರ್ತಕ್ಕಂಥ ವಿಚಾರ ಆಗುತ್ತೆ. ಗುರುಗಳ ದರ್ಶನದಿಂದ ನಿಮಗೆ ಉತ್ತಮವಾದ ಫಲ, ಯೋಗ ಸಿಗುತ್ತೆ. ಇನ್ನು ವ್ಯಾಪಾರದಲ್ಲೂ ಸಹ ಉತ್ತಮವಾದ ಫಲ. ಅನಾರೋಗ್ಯದಿಂದ ಪೀಡಿತರಾಗಿರ್ತಕ್ಕಂಥವ್ರು ಇವತ್ತು ಆರೋಗ್ಯದ ಕಡೆಗೆ ಪ್ರಯಾಣವನ್ನು ಮಾಡ್ತೀರಾ, ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಇವತ್ತು ಅಹಂಕಾರ ಅನ್ನೋದು ಕೂಡ ಕಡಿಮೆ ಆಗುತ್ತೆ, ಶುಭ ಫಲ ಸಿಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ,
ಆ ಕ್ರೀಡೆಗೆ ಸಂಬಂಧಪಟ್ಟದಲ್ಲಿ ಯಶಸ್ಸು ನಿಮಗೆ ಕಂಡು ಬರುತ್ತೆ. ದಿನದ ಅಂತ್ಯದವರೆಗೂ ಬಹಳ ಚೈತನ್ಯ ಶಕ್ತಿ ಜಾಸ್ತಿ ಇರುತ್ತೆ. ಸಂಜೆ ಸೂರ್ಯಾಸ್ತ ಆದಮೇಲೆ ಸ್ವಲ್ಪ ಚೈತನ್ಯ ಶಕ್ತಿ ಕಡಿಮೆ ಆಗೋದು, ಅಪವಾದಗಳು ಬರುವಂಥ ಸಾಧ್ಯತೆ. ಇನ್ನು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾರಾದರೂ ಇನ್ಫ್ಲೂಯೆನ್ಸು ಅಥವಾ ಜಾಬ್ಗೆ ಏನಾದರೂ ರಿಲೇಟೆಡ್ ಆದಂಥ ಮಾತುಕತೆಗಳು ಮಾಡಬೇಕಂತಂದರೆ ಇವತ್ತೇ ಮಾಡಿ ತುಂಬ ಒಳ್ಳೆಯದಾಗಿರುತ್ತೆ, ಆರೋಗ್ಯದಲ್ಲಿ ಸಹ ವೃದ್ಧಿಯನ್ನು ಕಾಣ್ತೀರಾ. ಇನ್ನು ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯಪ್ರಾಪ್ತಿ, ಒಳ್ಳೆಯ ಉತ್ತಮವಾದ ಮನಸ್ಸು ನಿಮ್ಮದಾಗುತ್ತೆ. ವ್ಯಕ್ತಿಗತವಾಗಿ ಅಲ್ಲದೆ ಸಾಮಾಜಿಕವಾಗಿ ಭಾಳಷ್ಟು ದುಡಿತೀರಾ, ಉತ್ತಮ ಅಂತ ಸಂತೋಷ ಪಡಿತೀರಾ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ ಸಿಗ್ತಕ್ಕಂಥ ದಿನ ಇವತ್ತು. ವಿದ್ಯಾರ್ಥಿಗಳು ಸಹ ಶುಭ ದಿನ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದಲ್ಲದೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ ಮುಖಾಂತರ ನಮ್ಮ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರನ್ನ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.